ನಮಸ್ಕಾರ. ನಿನ್ನೆ ಎಸ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಟೀಮು ಮಾನ್ಯ ರಾಜ್ಯಪಾಲರವ್ರನ್ನ ಭೇಟಿ ಮಾಡಿದ್ದಾರೆ. ಮಾನ್ಯ ಕುಮಾರಸ್ವಾಮಿಯವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಕೊಡಬೇಕು. ಈ ನಾಡಿನ ಜನತೆಗೆ ಉತ್ತರ ಕೊಡಿ. ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ನಿಮ್ಮ ತಂದೆಯವ್ರ ಮೇಲೆ ಅಪಾರ ಗೌರವ ಇದೆ ನಮಗೆ. ನಿಮ್ಮ ತಂದೆಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ನಿಮ್ಮನ್ನ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ದು ನಾವು, ಮೊದಲನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ ಇಂಡೈರೆಕ್ಟ್ ಆಗಿ. ನಿಮಗೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ? ಇಲ್ಲಿಯವರೆಗೆ ಸಂತ್ರಸ್ತರ ಬಗ್ಗೆ ನೀವು ಒಂದು ದಿವಸನೂ ಮಾತಾಡಲಿಲ್ವಲ್ಲ ಯಾಕೆ? ನಿನ್ನೆ ನೀವು ಗವರ್ನರ್ನ ಭೇಟಿ ಮಾಡಿದ್ದೀರಿ, ಏನು ವಿಚಾರ, ಏನು ಮನವಿಯನ್ನು ಕೊಟ್ಟಿದ್ದೀರಿ? ಯಾವ ಕಾರಣಕ್ಕೂ ಈ ಪೆಂಡ್ರೈವ್ ವಿಚಾರದಲ್ಲಿ, ಅವರ ಪ್ರಜ್ವಲ್ ರಿವಾರ್ಡ್ ಅವರ ಅಣ್ಣನ ಮಗನ ವಿಚಾರದಲ್ಲಿ ತನಿಖೆ ಮಾಡಬಾರದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದೀರಾ? ಇಲ್ಲ ಅಮಿತ್ ಶಾ ಅವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಇದನ್ನ ಕೇಸನ್ನು ಸಿಬಿಐಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮಗೆ ಹಿಂಟನ್ನು ಕೊಟ್ಟಿದ್ದಾರಾ? ಯಾಕಂದ್ರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿಬಿಐ ಬಗ್ಗೆ ಬಹಳ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಕೊಂಡು ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಅಂತ ಹೇಳ್ತಾ ಇದ್ದೀರಿ. ಸಿಬಿಐನಲ್ಲಿರುವಂಥ ಪೊಲೀಸ್ನವರು ಯಾರು? ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂಥವರೇ ಅಲ್ವೇ? ಇಲ್ಲಿರುವಂಥವ್ರು ಯಾರು? ಅವರು ಐ ಪಿ ಎಸ್ ಆಫೀಸರ್ಸು, ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ಡೈರೆಕ್ಟ್ಲಿ ಸೆಂಟ್ರಲ್ ಗವರ್ಮೆಂಟ್. ಅವ್ರು ತನಿಖೆ ಮಾಡ್ತಾ ಇರುವಂಥದ್ದು ನಿಮಗೆ ತೃಪ್ತಿದಾಯಕ ಇಲ್ಲ ಅನ್ನುವಂಥದ್ದಕ್ಕೆ ಯಾವುದಾದ್ರು ಒಂದು ಎರಡು ಮೂರು ನಾಲ್ಕು ಐದು ಉದಾಹರಣೆಗಳನ್ನು ಕೊಡಿ. ಸಮಸ್ಯೆ ಏನು ಸ್ವಾಮಿ ಕುಮಾರಸ್ವಾಮಿ ಅವರೇ? ದಿನ ಬೆಳಗ್ಗೆ ಎದ್ದು ನಾಲ್ಕು ಬಾರಿ ಪ್ರೆಸ್ ಮೀಟ್ ಮಾಡ್ತೀರಿ, ತನಿಖೆಯನ್ನ ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದ್ದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ. ಬಿಜೆಪಿಯವರು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಯವರೆಗೆ 400-500 ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ. ಆ ವಿಡಿಯೋ ಮಾಡಿದ್ದ್ಯಾರ್ರಿ ಸ್ವಾಮಿ? ಹಂಚೋದು ಒಂದು ಕಡೆ ಇರಲಿ, ಪೆನ್ ಡ್ರೈವ್ ಯಾರೋ ಹಂಚಿರ್ತಾರೆ, ಅದು ಆಮೇಲೆ ಮಾತಾಡೋಣ. ಆ ಮನಸ್ಸು ಒಂದು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ? ನಿಮ್ಮ ಅಣ್ಣನ ಮಗ ಪ್ರಜ್ವಲ್ಗಲ್ವೇ? ರೇಪ್ ಮಾಡಿ ಅದನ್ನ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು? ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಕುಮಾರಸ್ವಾಮಿಯವರೇ. ದಿನ ಬೆಳಗ್ಗೆ ಎದುರು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡುವಂಥ ಒಂದು ಚಾಳಿ ಮಾಡ್ಕೊಂಡಿದ್ದೀರಲ್ಲ, ಇದು ದುರಂತದ ಸಂಗತಿ. ರಾಜ್ಯದ ಜನತೆ, ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ. ಹಾಳು ಮಾಡಿ ಆಯಿತು. ಕರ್ನಾಟಕ ಅಂತ ಅಂದರೆ ಎಂಥ ಹೆಸರಿತ್ತು, ಅದರಲ್ಲಿ ಬೆಂಗಳೂರು ಅಂದರೆ ಇಡೀ ಪ್ರಪಂಚದಲ್ಲಿ 195 ಕಂಟ್ರಿಗಳಿಗೇನು ನೀವು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳ್ತಾವ್ರಲ್ಲ, ಆ 193 ಕಂಟ್ರಿಗಳಲ್ಲೂ ಬೆಂಗಳೂರು ಅನ್ನುವಂಥದ್ದು ಜಾಗ, ಬೆಂಗಳೂರು ಅಂತ ಊರು ಪ್ರಸಿದ್ಧಿಯಾಗಿರುವಂಥ ಊರನ್ನು ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ರಿ. ಪ್ರಜ್ವಲ್ ಎಲ್ಲವರೇ ಅನ್ನುವಂಥದ್ದು ಗೊತ್ತಿಲ್ವಾ? ಅವ್ರನ್ನ ಕರ್ಕೊಂಬಂದು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ವೇ ನಿಮಗೆ? ಅವನ್ನ ಕರ್ಕೊಂಬಂದು ಇಲ್ಲಿ ಒಪ್ಪಿಸ್ರಿ ಫಸ್ಟು. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ. ನೀರವ್ ಮೋದಿ, ವಿಜಯ್ ಮಲ್ಯ, ಮೆಹುಲ್ ಚೌಕ್ಸಿ ಇವ್ರನ್ನೆಲ್ಲ ಕರ್ಕೊಂಬಂದ್ರ ಎಷ್ಟು ದಿವಸ ಆಯ್ತು ಹೋಗಿ? 8-10 ವರ್ಷ ಆದ್ರೂ ಕರ್ಕೊಂಬರ್ಲಿಲ್ವಲ್ಲ. ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರನೂ ಅಷ್ಟೇನೆ. ಅದ್ಯಾವುದೋ ಬಿಡ್ದಿನಲ್ಲೋ ಸ್ವಾಮೀಜಿ ಇದ್ನಲ್ಲ, ನಿತ್ಯಾನಂದ ಸ್ವಾಮೀಜಿನ ಕರ್ಕೊಂಬಂದ್ರ ನನಗಿದ್ದು ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮೀಜಿ ಹತ್ರ ಲಿಂಕ್ ತಗೊಂಡು ಅದರಲ್ಲಿ ಅವರಿರುವ ಜಾಗಕ್ಕೆ ಹೋಗ್ತಾವ್ರೆ ಇವರು ಅಂತ. ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಏನೋ ಹೋಗುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ. 15ನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ, ಜರ್ಮನಿಂದ ಬರ್ತಾವ್ರೆ ಅಂತ ಇಂಟರ್ಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಲೀಕ್ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ, ಜನಗಳನ್ನ ದಿಕ್ತೆಪ್ಸೋವಂಥದ್ದಕ್ಕೆ. ಯಾಕೆ ವಾಪಸ್ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ. ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗೋಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದಕ್ಕೆ ದಿನನಿತ್ಯ ಪ್ರೆಸ್ ಮೀಟ್ ಮಾಡಿ ದಿಕ್ತಪ್ಸ್ತಾ ಇದ್ದೀರಿ. ನಿಮ್ಮ ಪ್ರೆಸ್ ಮೀಟಲ್ಲಿ ಏನಿದೆ ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ, ಏನು ನಿಮ್ಮ ಡಿಮ್ಯಾಂಡ್, ಏನು ನಿಮ್ಮ ಡಿಮ್ಯಾಂಡ್ ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಿ. ಯಾವುದೋ ಪೇಪರ್ ಕಟ್ಟಿಂಗ್ ತಗೊಂಬತ್ತೀರಿ, ತೋರಿಸ್ತೀರಿ, ಇನ್ನೇನೋ ಹೇಳ್ತೀರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.